जनवरी 6 ನಡೆಯಲಿರುವ ಬಾದಾಮಿ ಬನಶಂಕರಿ ಜಾತ್ರಾ ಮಹೋತ್ಸವಕ್ಕೆ ನಡೆದುಕೊಂಡು ಹೋಗುವ ಪಾದಯಾತ್ರಿಗಳಿಗೆ ಉಪಚಾರವನ್ನ ಮಾರ್ಗ ಯುದ್ಧಕ್ಕೂ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ನೀಡಿ ಹೊಟ್ಟೆ ತುಂಬಿಸಿದ ದಾನಿಗಳು ಅಸುಂಡಿ ಮತ್ತು ಬಣ್ಣದ ಸಹೋದರರು ಮಹಿಳೆಯರ ಮುಡಿಗೆ ಮಲ್ಲಿಕೆ ವ್ಯವಸ್ಥೆ ಹಾಗೂ ಸಾಂಭವಿ ಗ್ರೂಪ್ಸ್ ವತಿಯಿಂದ ಉಪ್ಪಿಟ್ಟು ಸೇಬು ಜಿಲೇಬಿ ಬಾದಾಮಿ ಹಾಲಿನ ವ್ಯವಸ್ಥೆ ಹುಂಡೇದ ಮಹಾಲಕ್ಷ್ಮಿ ದೇವಸ್ಥಾನ ಸಮಿತಿಯ ವತಿಯಿಂದ ಬಿಸಿ ಒಗ್ಗರಣೆ ಬಜ್ಜಿ ಚಹದ ವ್ಯವಸ್ಥೆ ಶ್ರೀ ಗ್ರೂಪ್ ತಂಡದಿಂದ ಔಷಧ ಹಣ್ಣು ಬಿಸ್ಕತ್ತು ಜಾಗ್ವಾರ್ ಟೀಮ್ ವತಿಯಿಂದ ಫ್ರೂಟ್ ಸಲಾಡ್ ಬ್ಲೂ ಸರ್ಕಲ್ ವತಿಯಿಂದ ಸೆಟ್ ದೋಸೆ ಮತ್ತು ಬಾದಾಮಿ ಹಾಲು ಎರದೋಣಿ ಸಹೋದರರಿಂದ ಔಷಧಿಯ ವ್ಯವಸ್ಥೆ ವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಅವಲಕ್ಕಿ ಮೊಸರು ಜೇಂಕಾರ ಫಾರ್ಮಾ ವತಿಯಿಂದ ಔಷಧಿಗಳ ವ್ಯವಸ್ಥೆ ಉದ್ಯೋನ್ಮುಖ ಚಿಟ್ ಫಂಡ್ ಪ್ರತಿ ವರ್ಷದಂತೆ ಈ ವರ್ಷವೂ ಫ್ರೂಟ್ ಸಲಾಡ್ ಸರಬತ್ತು ವ್ಯವಸ್ಥೆ ಕೆಪಿ ಸಂಸ್ಥೆ ಹಾಗೂ ವಾರಿ ಗ್ರಾನೈಟ್ ವತಿಯಿಂದ ಪಲಾವ್ ಶಿರಾವಲಕ್ಕಿ ಹಾಲಿನ ವ್ಯವಸ್ಥೆ ಹೊಸ ಕೊಲ್ವತ್ತಾ ಪೇಟೆಯ ವತಿಯಿಂದ ಶಿರಾವಲಕ್ಕಿ ಮೊಸರು ವ್ಯವಸ್ಥೆ ಜೈ ಮಾತಾದಿ ಸಂಸ್ಥೆಯ ಬಳಗದ ವತಿಯಿಂದ ಬಾಲುಶಾ ಇಡ್ಲಿ ಕೆಂಪು ಚಟ್ನಿ ಉಪ್ಪಿಟ್ಟಿನ ವ್ಯವಸ್ಥೆ ಕಾಟಾಪುರ ಸಾಹಿ ಮಂದಿರ ಹತ್ತಿರ ಇಲ್ಕಲ್ ಹರ್ಬರ್ ಬ್ಯಾಂಕ್ ಅಧ್ಯಕ್ಷ ಮತ್ತು ಮಿತ್ರರು ಊಟದ ವ್ಯವಸ್ಥೆಯನ್ನ ಮಾಡಿದರು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ನಮ್ಮ ಆಮೇಲೆ ಪ್ರತಿ ಶುಕ್ರವಾರ ದಿವಸ ನಮ್ಮ ಅನ್ನಪ್ಪ ಸಂತರ್ಪಣೆ ಇರ್ತದೆ ಶ್ರೀ ಉಡೇ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಾಯಂಕಾಲ ಅನ್ನ ಸಂತರ್ಪಣೆ ಹಾಗೂ ಪಾಲ್ಗೆ ಉತ್ಸವ ಹಾಗೂ ಕುಂಭಾರ್ಚನೆ ಇರ್ತದೆ ಇಷ್ಟೆಲ್ಲ ಕಾರ್ಯಕ್ರಮ ಇರ್ತದೆ ನಮ್ಮ 60 ಸದಸ್ಯರು ಸತತವಾಗಿ ಸೇವೆ ಸಲ್ಲಿಸ್ತಾ ಬಂದರೆ ಇದು ಅಂದಾಜು ನಮ್ಮ ಗುಡಿ ನಿರ್ಮಾಣವಾಗಿ ಒಂದು 20 ಆದ್ರೆ 20 ಸತತವಾಗಿ 60 ನಮ್ಮ ಸಂಘದ 60 ಸತತವಾಗಿ ಸೇವೆ ಮಾಡ್ತಾ ಬಂದಾರೆ ಆಮೇಲೆ ಈಗೆಲ್ಲ ಗುಡಿ ಎಲ್ಲ ಸುಧಾರಣೆ ಮಾಡಿ ಎಲ್ಲ ಇದು ಮಾಡಿ ಪ್ರತಿ ಶುಕ್ರವಾರ ಅರ್ಧ ಸಂದರ್ಭ ಕಾರ್ಯಕ್ರಮ ಇರ್ತದೆ ಇಲ್ಲಿಗೆ ನಾವು ಸತತವಾಗಿ 7 ವರ್ಷದ ಒಂದು ಪ್ರಸಾದ ವ್ಯವಸ್ಥೆಗಳನ್ನು ಮಾಡ್ತೀವಿ ಪಾದಯಾತ್ರೆಗಳನ್ನು ಅವರಿಗೆ ಅನುಕೂಲತೆ ಆಗಲಿ ಅಂತ ನಮ್ಮ ಕಡೆಯಿಂದ ನಮ್ಮ ಕೈಲಾದಷ್ಟು ನಾವು ಸಹಾಯವನ್ನು ಮಾಡ್ತಿದ್ದೀವಿ ನಮ್ಮ ಜೆ ಸಿ ಟೀಮಿಂದ ನಾವು ಒಂದು ಅದ್ಭುತವಾಗಿ ಕೆಲಸವನ್ನು ಮಾಡ್ತಿದ್ದೀವಿ ಅಂದರೆ 2016 or 2017 ಸ್ಟಾರ್ಟ್ ಮಾಡ್ತಿರೋರು ಸೊ ಪಾದಯಾತ್ರೆಗೆ ಅನುಕೂಲತೆ ಆಗಲಿ ಅಂತ ಒಂದಕ್ಕೋಸ್ಕರ ನಮ್ಮ ಒಂದು ಸೇವೆ ಅವರಿಗೆ ಮುಟ್ಲಿ ಅಂತಕ್ಕೋಸ್ಕರ ಈ ಥರ ಮಾಡ್ತಿರೋದು